ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ನಡೀತಾ ಇತ್ತಲ್ಲ ಈಗ ಒಂದು ಸುದ್ದಿ ಬರ್ತಾ ಇದೆ ಪಂಚಮಸಾಲಿ ಸಮುದಾಯಕ್ಕೆ ಸದ್ಯಕ್ಕೆ 2A ಮೀಸಲಾತಿ ಇಲ್ಲ ಅಂತ ಪಂಚಮಸಾಲಿ ಸಮುದಾಯಕ್ಕೆ ಸದ್ಯಕ್ಕೆ 2A ಮೀಸಲಾತಿ ಇಲ್ಲ ಅಂತ ಸಿಎಂ ಯಡಿಯೂರಪ್ಪ ಸರ್ಕಾರದಿಂದ ಸ್ವಾಮೀಜಿಗಳಿಗೆ ಸಂದೇಶ ರವಾನೆಯಾಗಿದೆ ಧರಣಿ ಹೋರಾಟ ತೀವ್ರಗೊಳಿಸಿದರೂ ಸದ್ಯಕ್ಕೆ ಮೀಸಲಾತಿ ಅಸಾಧ್ಯ ಕೇವಲ ನಿಮ್ಮದು ಅಂತನೇ ಅಲ್ಲ ಯಾವುದೇ ಸಮುದಾಯದ ಮೀಸಲಾತಿಯನ್ನ ಮೀಸಲಾತಿ ನಿರೀಕ್ಷೆಯನ್ನ ಈಡೇರಿಸೋದಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಬಿಎಸ್ವೈ ಸರ್ಕಾರದ ಸಚಿವರಿಂದ ಜಯಮೃತ್ಯುಂಜಯ ಸ್ವಾಮೀಜಿಗೆ ಸಂದೇಶ ರವಾನೆಯಾಗಿದೆ ಈಗಾಗಲೇ ಕೂಡಲ ಸಂಗಮದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ಬಂದಿದ್ದು ಆಯಿತು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಿದ್ದು ಆಯಿತು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಮಾರ್ಚ್ 4ನೇ ತಾರೀಕಿನ ತನಕ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಆನಂತರ ವಿಧಾನಸೌಧದ ಮುಂಭಾಗ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಪಂಚಮಸಾಲಿ ಸಮುದಾಯಕ್ಕೆ ಸದ್ಯಕ್ಕೆ 2A ಮೀಸಲಾತಿ ಇಲ್ಲ ಅನ್ನುವಂತ ಯಡಿಯೂರಪ್ಪ ಸರ್ಕಾರದಿಂದ ಸಂದೇಶ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತೇ ಸಂಜೆ 4 ಗಂಟೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸಭೆ ಕರೆದಿದ್ದಾರೆ ತಮ್ಮ ಆಪ್ತರ ಸಭೆಯನ್ನ ಕರೆದಿದ್ದಾರೆ ಹೋರಾಟದ ಮುಂದಿನ ಸ್ವರೂಪದ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆಯನ್ನ ಮಾಡಲಾಗುತ್ತೆ ಇವತ್ತು ಸಾಯಂಕಾಲ 4 ಗಂಟೆಗೆ ನಡೆಯತಕ್ಕಂತ ಸಭೆ ಅದು ಆ ಸಭೆಯಲ್ಲಿ ಯಾರ್ಯಾರು ಹೋರಾಟಕ್ಕೆ ಕೈ ಜೋಡಿಸಿದ್ರು ವಚನಾನಂದ ಸ್ವಾಮೀಜಿ ಆಗಬಹುದು ಅಥವಾ ವಿಜಯಾನಂದ ಕಾಶಪ್ಪನವರ ಆಗಿರಬಹುದು ಯತ್ನಾಳ ಆಗಿರಬಹುದು ಇವರನ್ನ ಕರೀತಾರೆ ಕರೆದು ಮುಂದೆ ಏನು ಮಾಡಬೇಕು ಅಂತಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ರೀತಿಯ ಸಭೆಗೆ ಈಗ ತಯಾರಾಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಮೂರ್ತಿ ಈಗ ಸರ್ಕಾರದಿಂದ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣ್ತಾ ಇದೆ ಸದ್ಯಕ್ಕೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಇಲ್ಲ ಅಂತ ಸೋ ಈಗ ಜಯಮೃತ್ಯುಂಜಯ ಸ್ವಾಮೀಜಿಗಳ ಮುಂದಿನ ನಡೆ ಏನು ಅಂತ ಅರವಿಂದ ಮಾರ್ಚ್ 4ರ ಗಡುವನ್ನು ಕೊಟ್ಟು ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಂಚಮಶಾಲಿ ಸಮುದಾಯ ಏನಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಿದೆ ಇವತ್ತು ಸರ್ಕಾರದ ವತಿಯಿಂದ ಒಂದು ಸಂದೇಶ ಸ್ವಾಮೀಜಿಗಳಿಗೆ ಕಳಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಅಂದರೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಏನಿದೆ 2A ಮೀಸಲಾತಿಯನ್ನು ಸದ್ಯಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಸಲಹೆ ರೂಪದಲ್ಲಿ ಕಳಿಸಿದ್ದಾರೆ ಅಂತೇಳಿ ಆದರೆ ಈ ಬಗ್ಗೆ ಚಿಂತನೆಯನ್ನು ಮಾಡೋದಕ್ಕೆ ಮುಂದಿನ ಸಾಧಕ ಬಾಧಕಗಳೇನು ಮುಂದಿನ ಹೋರಾಟದ ನಡೆ ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡೋದಕ್ಕೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಜೆ ಸಭೆಯನ್ನು ಕೂಡ ಕರೆಯಲಾಗಿದೆ ಅಂತೇಳಿ ಹೇಳಲಾಗ್ತಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವಾಮೀಜಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಏನು ಹೇಳ್ತಾರೆ ಕೇಳೋಣ ಗುರುಗಳೇ ಈಗ ಸರ್ಕಾರದ ವತಿಯಿಂದ ಯಾವ ರೀತಿಯ ಸಂದೇಶ ಬಂತು ಅಂತೇಳಿ ಮತ್ತು ಈಗ 2A ಮೀಸಲಾತಿಯನ್ನು ಸದ್ಯದ ಮಟ್ಟಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ತಮಗೆ ಮಾಹಿತಿಯನ್ನು ತಲುಪಿಸಿದ್ದಾರೆ ಸರ್ಕಾರದ ವತಿಯಿಂದ ನಮಗೇನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಮಾಹಿತಿ ತಿಳಿಸಿಲ್ಲ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಊಹಾಪೋಹಗಳ ಸುದ್ದಿ ನಿಮಗೆ ನಾವು ಎರಡು ಮಾತನ್ನು ಕೇಳ್ತೀವಿ ಒಂದು ಮೀಸಲಾತಿ ಕೊಡೋದಾದರೆ ಯಾವಾಗ ಕೊಡ್ತೀರಾ ಯಾವ ದಿನಾಂಕದಲ್ಲಿ ಕೊಡ್ತೀರಾ ಅನ್ನೋದನ್ನು ಸ್ಪಷ್ಟೀಕರಣಗೊಳಿಸ್ಬೇಕು ಇಲ್ಲಪ್ಪ ಕೊಡೋಕ್ಕಾಗಲ್ಲ ಅಂತಂದರೆ ಊಹಾಪೋಹದ ಯಾವುದೋ ಒಬ್ಬರು ಮಂತ್ರಿ ಹೇಳೋದು ಮಾತ್ರ ನಾವು ನಂಬೋದಿಲ್ಲ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹೇಳಬೇಕು ಅಥವಾ ಸಂಬಂಧಪಟ್ಟ ಇಲಾಖೆ ಸಚಿವರು ಹೇಳಬೇಕು ಯಾರೋ ಹೇಳಿದಂಥ ಮಾತುಗಳನ್ನು ಕೇಳಿ ನಾವು ಉದ್ರೇಕ ಕೊಡೋಕೆ ಕೊಡಪಡೋದಿಲ್ಲ ಅದಕ್ಕೆ ಹೆಚ್ಚು ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿ ಸ್ವತಃ ಹೇಳಿ ನಾವು ಯಾವ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ ಅವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ನನ್ನ ಕೈಲಾಗಲ್ಲ ಈ 5 ವರ್ಷ ನನಗೆ 2 ವರ್ಷ ನನ್ನ ಅವಧಿ ಒಳಗೆ ಕೊಡೋಕ್ಕಾಗಲ್ಲ ಸ್ವಾಮೀಜಿ ಅಂತ ಹೇಳಿಬಿಟ್ರೆ ಖಂಡಿತವಾಗಿ ನಾವು ಮತ್ತೆ ನಮ್ಮ ಸಮಾಜದಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ಧರಣಿ ಸತ್ಯಾಗ್ರಹವನ್ನು ಏನು ಮುಂದುವರಿಸ್ಬೇಕು ಅಥವಾ ಮುಖ್ಯಮಂತ್ರಿ ಇರತಕ್ಕಂಥ ಹೇಳಿಕೆಯನ್ನು ಕೇಳಿ ನಾವೆಲ್ಲ ಆಕ್ರೋಶ ವ್ಯಕ್ತಪಡಿಸ್ಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಸರ್ಕಾರದ ವತಿಯಿಂದ ಯಾವ ಸಚಿವರು ಕೂಡ ಸಂಪರ್ಕವನ್ನು ಮಾಡಲಿಲ್ವೇ ಈ ವಿಚಾರ ಹೇಗೆ ಹೊರಗೆ ಬಂತು ಅಂತೇಳಿ ಕೊಡೋದಕ್ಕೆ ಆಗೋದಿಲ್ಲ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ನನಗೇನು ನನಗೆ ಸಂಬಂಧಪಟ್ಟಂತಹ ನಮ್ಮ ಕಾನೂನು ಸಚಿವರು ಮತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರು ಇಬ್ಬರು ಸಹ ನಿನ್ನೆ ದಿನ ಬಂದು ನಮ್ಮ ಜೊತೆ ಮಾತುಕತೆ ಮಾಡಿದ್ದಾರೆ ಸರ್ಕಾರಕ್ಕೆ ಸಹಮತವಿದೆ ಕೊಡಲಿಕ್ಕೆ ಅಂತೇಳಿ ಆದರೆ ಶಾಶ್ವತ ಹಿಂದುಳು ವರ್ಗಕ್ಕೆ ರೆಫರ್ ಮಾಡೋದ್ರಿಂದ ಅದು ವರದಿ ಬರೋವರೆಗೆ ಸ್ವಲ್ಪ ತಡ ಆಗುತ್ತೆ ಆಗ ನಮಗೆ ಸಮಯಾವಕಾಶ ಕೊಡ್ರಿ ಅಂತ ಅವ್ರು ಕೇಳ್ಯಾರವರು ಅವ್ರು ಕೇಳಿದ್ದು ಸಮಯಾವಕಾಶವನ್ನು ಕೊಡ್ರಿ ಅದಕ್ಕೆ ಮುಂಚೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಹಾಗಾಗಿ ನೀವೇನು ಧರಣಿ ಸತ್ಯಾಗ್ರಹ ಮಾಡಿರ್ತದಲ್ಲ ಅದನ್ನು ಸ್ವಲ್ಪ ತಾತ್ಕಾಲಿಕವಾಗಿ ಅದನ್ನು ಸ್ವಲ್ಪ ಸ್ಥಗಿತಗೊಳಿಸಿ ನಾವು 2 ನಿಮಿಷ ಸಮಯಾವಕಾಶ ಕೊಟ್ರಪ್ಪ ಅಂದರೆ ಅಷ್ಟೊಳಗಾಗಿ ನಾವು ಮೀಸಲಾತಿಯನ್ನು ಪ್ರಕಟಗೊಳಿಸ್ತೀವಿ ಅಲ್ಲಿವ್ರಿಗೆ ಅವಕಾಶ ಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಹೇಳಿದ್ರೆ ನಾವು ನಿಮಗೆ ದಿನಾಂಕವನ್ನು ಕೊಡೋಕ್ಕೆ ನೀವು ನಮಗೆ ದಿನಾಂಕವನ್ನು ಕೊಡ್ರಿ ಇಷ್ಟಿಂದ ಮಾಡ್ತೀವಿ ನೀವು ಹೇಳ್ರಿ ನಾವು ಹೇಳೋದು ಸರಿಯಲ್ಲ ಯಾಕೆ ನಾವು ಕೊಟ್ಟಿರ್ತಕ್ಕಂಥ ಗಡುಗಳು ಮುಗಿದು ಹೋಗಿದೆ ಅಂತ ಹಾಗಾಗಿ ನಾವು ಕೊಟ್ಟು ನಿಮ್ಗೆ ಯಾಕೆ ಅಜ್ಜಿ ಮಾಡೋದು ನೀವೇ ಒಂದು 8 ಮಾತು ಕೊಡ್ರಿ ಅಂತ ನಾವು ಗಡುಗೆ ಕೊಡೋದ್ರಲ್ಲಿ ನೀವು ನಮಗೆ ಮಾತು ಕೊಡ್ರಿ ಅಂತ
ಯಾವಾಗ ಸಾಧ್ಯವಾಗುತ್ತೆ? ಯಾಕೆ ನಾವು ಅಷ್ಟು ದೂರ ನಡ್ಕೊಂಬಂದೇವಿ, ಇಷ್ಟು ವರ್ಷಗಳ ಹೋರಾಟ, ನಮ್ಮ ಸಿಎಂ ಅನ್ನು ಕಾಣ್ಕೊಂಡು ನಂಬ್ಕೊಂಬಂದೇವಿ. ಇವತ್ತಿನವರೆಗೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಭರವಸೆ ಸಿಕ್ಕಿಲ್ಲ. ಕೇವಲ ಎಲ್ಲ ಸಚಿವರುಗಳು ಬರ್ತಾರೆ, ಭರವಸೆ ಕೊಡ್ತಾರೆ, ನಾವು ಮತ್ತು ನಮ್ಮ ಮುಖ್ಯಮಂತ್ರಿ ಬೇರೆ ಯಾರಾಗಿದ್ರಪ್ಪ ಇಷ್ಟು ಇನ್ನಷ್ಟು ಉಗ್ರ ಹೋರಾಟ ಮಾಡ್ತಿದ್ವಿ. ಅದು ನಮ್ಮ ಸಿಎಂ ಆದರೆ ಸಮಾಜದ ಗೌರವವನ್ನು ಕಾಪಾಡಬೇಕಾಗಿ ನಮ್ಮೆಲ್ಲರ ಕರ್ತವ್ಯ. ಕಾರಣಕ್ಕೆ ಶಾಂತಿಯಿಂದ ತಾಳ್ಮೆಯಿಂದ ಮಹಾತ್ಮ ಗಾಂಧೀಜಿ ಅನುಸರಿಸಿದ ಮಾರ್ಗವನ್ನು ಇವತ್ತು ಹಿಡಿದಿದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳು ಹೇಳಿ, ಅದನ್ನು ಮುಖ್ಯಮಂತ್ರಿಗಳು ಬೇಕಾದ್ರೆ ಹೇಳಬೇಕಾರೆ, ನೀವೇ ಬೇಕು ಮಾಧ್ಯಮದವರು ಸಾಕ್ಷಿಯಾಗಿ, ಮುಖ್ಯಮಂತ್ರಿ ಬಂದು ನನ್ನ ಕೈಲಿ ಈ ಸಮಾಜಕ್ಕೆ, ಪಂಚಮಸಾಲಿ ಸಮಾಜಕ್ಕೆ ನನ್ನ ಅವಧಿಯೊಳಗೆ ಮೀಸಲಾತಿ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರೆ ನಮ್ಮ ಜನ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡ್ತೀವಿ, ನೋಡಪ್ಪ ಸಾಹೇಬ್ರಿಗೆ ಏನಕ್ಕತ್ತಾರೆ, ಪಾಪ ನಮ್ಮಿಂದ ಯಾಕೆ ಅವ್ರ ತೊಂದರೆ, ಒಂದು 2023 ಸರ್ಕಾರಕ್ಕೆ ಯಾವ್ದು ಬರುತ್ತೆ ಮತ್ತು ಅವ್ರು ಕೇಳೋಣ ಅಂತೇಳಿ ಹಿಂಗಾರು ನಮ್ಮ ಜನರು ಮನವೊಲಿಸೋ ಪ್ರಯತ್ನ ನಾನು ಮಾಡ್ತೀನಿ. ಜನರನ್ನು ಒಟ್ಟು ಮೀಸಲನ್ನು ಪಡ್ಕೊಂಡು ಹೋಗೋಣ ಸ್ವಾಮೀಜಿ ಅಂತೇಳಿ ಎಲ್ಲ ರೊಟ್ಟಿ ಬುತ್ತಿ ಮಾಡ್ಕೊಂಡು ಕೂತ್ಬಿಟ್ಟಾರೆ ಇಲ್ಲಿ. ಇವತ್ತು ಸಂಜೆ ಅಂದರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂಥ ಮುಖಂಡರ ಜೊತೆ ಸಭೆಯನ್ನು ಕರೆದಿದ್ದೀರಿ ಅಂತೇಳಿ, ಆ ಸಭೆಯ ಹಿನ್ನೆಲೆ ಏನು ಅಂತೇಳಿ, ಮತ್ತು ಯಾ ಮುಂದಿನ ಸಾಧಕ ಬಾಧಕಗಳಿಗೆ ಚರ್ಚೆಯನ್ನು ಮಾಡೋದಕ್ಕೆ ಹೇಗೆ ಅಂತ? ಸುದೀರ್ಘವಾಗಿ 39 ದಿವಸಗಳ ಕಾಲ 712 ಕಿಲೋಮೀಟರ್ ಏನು ಪಾದಯಾತ್ರೆ ಮಾಡಿದ ನಂತರ ಏನು ಬಹುದೊಡ್ಡ ಲಿಂಗಾಯತ ಪಂಚಮಸಾಲಿ ಮಹಾರ್ಯಾಲಿ, ದೇಶದ ಇತಿಹಾಸದ ದಾಖಲೆಯ ಲಿಂಗಾಯತರ ಬಹಳ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥ ಸಂದರ್ಭ, ಅದಾದ ನಂತರದಲ್ಲಾಗಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹ, ಈ ಮೂರು. ಓಕೆ, ಇದು ಜಯಮೃತ್ಯುಂಜಯ ಸ್ವಾಮೀಜಿಗಳ ಹೇಳಿಕೆ. ಮೀಸಲಾತಿ ಕೊಡಲ್ಲ ಅನ್ನೋದಾದರೆ ಅದನ್ನು ಮುಖ್ಯಮಂತ್ರಿಗಳು ಹೇಳಬೇಕೇ ಹೊರತು ಯಾವ್ಯಾವುದೋ ಗಾಳಿ ಸುದ್ದಿಗೆ ನಾನು ಬೆಲೆ ಕೊಡಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ.